हेलो फ्रेंड्स, लेडीज क्रेज चैनल के निमेलू स्वागत। लास्ट वीडियो नानु अम्ब्रेला फ्रॉक कटिंग वीडियो अपलोड माडिदे। 11-12 वर्षद हुडुगिगे याव रीतिया नावु अम्ब्रेला फ्रॉक कटिंग माडबेकु अन्नोदन्न डिटेल तोर्सकोट्टीनि। इन्नु नोडिल्ल अंद्रे मेल्कडे ऐकार्नल्लि लिंक कोट्टिर्तीनि, लिंक मेले क्लिक माडिद्रे नीवु कटिंग वीडियोवन्न पूर्तियागि डिटेल नोडबहुदु। इवत्तिन वीडियोदल्लि इदर स्टिचिंग तोरिस्तीनि। मोदलिगे नावु टाप् पार्ट अन्नु स्टिच् माड्कोबेकु। टाप् पार्टन कोरळिन भागवन्न मोदलिगे स्टिच् माड्कोळ्ळोण। अम्ब्रेला फ्रॉक नली टॉप पार्ट मत्तु स्कर्ट पार्ट एरडु बर्तावु। टॉप पार्ट अन्नु मोदलिगे स्टिच माड्कोळ्ळोण। टॉप पार्ट न कोरळन्नु स्टिच फिनिशिंग माड्कोळ्ळोदिक्के नानु मेन फैब्रिक न विथौट अस्तर ई फ्रॉक अन्नु स्टिच माड्तीनि। ईग मेन फैब्रिक न क्रॉस पट्टिगळन्नु तगोतीनि। नीवु पैपिंग आद्रु माड्कोबहुदु, इल्लांद्रे ई रीतियागि क्रॉस पट्टियन्नु अटैच माड्कोंडु कूड फिनिशिंग माड्कोबहुदु। ई रीति क्रॉस ಪಟ್ಟಿಗಳನ್ನು ಕಟ್ ಮಾಡ್ಕೊಂಡಿನಿ ಮೇನ್ ಫ್ಯಾಬ್ರಿಕ್ ಒಳಗೆ। ಇದನ್ನ ಈ ರೀತಿ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೋಬೇಕು, ಎರಡನ್ನು ಈ ರೀತಿ ಜೋಡಿಸ್ಕೋಬೇಕು। ಈ ರೀತಿಯಾಗಿ ಜೋಡಿಸ್ಕೊಂಡ್ರೆ ಪೈಪಿಂಗ್ ಮತ್ತು ಈ ಕೊರಳು ಫಿನಿಶಿಂಗ್ ಮಾಡೋದಿಕ್ಕೆ ಹೆಮ್ಮಿಂಗ್ ಸಲ್ವಾಗಿ ಏನು ಅಟ್ಯಾಚ್ ಮಾಡ್ಕೋತೀವಲ್ಲ ಅದು ನೀಟಾಗಿ ಬರ್ತೈತಿ। ಸೀದಾ ಪಟ್ಟಿ ತಗೊಂಡ್ವಿ ಅಂದ್ರೆ ಕರೆಕ್ಟ್ ಆಗಿ ಬರೋದಿಲ್ಲ, ಅಲ್ಲಲ್ಲಿ ಮುದುಡಿ ಮುದುಡಿ ಆಗ್ತಾವು, ನೀಟಾಗಿ ಬರೋದಿಲ್ಲ। ಈ ರೀತಿ ಪಟ್ಟಿಯನ್ನು ತಗೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಮೊದಲಿಗೆನೇ ಸ್ಟಿಚ್ ಮಾಡ್ಕೋಬಹುದು। ಈ ರೀತಿ ನಾನು ಡೈರೆಕ್ಟ್ ಆಗಿ ಕೊರಳಿನ ಭಾಗಕ್ಕೆ ಅಟ್ಯಾಚ್ ಮಾಡ್ಕೋತೀನಿ। ಒಂದನ್ನು ನೀಟಾಗಿ ಮಾಡಿ ತೋರಿಸ್ತೀನಿ। ಟಾಪ್ ಪಾರ್ಟ್ ಅನ್ನು ಸಿದಾ ಇಟ್ಕೊಳ್ಳ್ರಿ, ಅದರ ಮೇಲೆ ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿವಲ್ಲ ಅದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋತಾ ಹೋಗಬೇಕು ಕೊರಳಿನ ಭಾಗಕ್ಕೆ। ಟಾಪ್ ಪಾರ್ಟ್ ಅನ್ನು ಸಿದಾ ಇಟ್ಕೊಂಡು ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳ್ರಿ। ಸಾವಕಾಶವಾಗಿ ಕೊರಳನ್ನು ಯಾವ ರೀತಿ ಹೊಳಿಸ್ಕೊಂತೀವಿ ಅದೇ ರೀತಿಯಾಗಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತಾ ಹೋಗಬೇಕು। ಎರಡನ್ನು ಜಗ್ಬೇಡ್ರಿ, ಕೊರಳನ್ನು ಕೂಡ ಜಗ್ಬಾರ್ದು ಮತ್ತು ಪಟ್ಟಿಯನ್ನು ಜಗ್ಗಿ ಹಚ್ಕೋಬೇಡ್ರಿ। ನೀಟಾಗಿ ಒಂದೇ ಸಮನಾಗಿ ಹೆಂಗೆಂಗೆ ತಿರುಗಿಸ್ಕೊಂತೀವಿ ಹಂಗಂಗೆ ಅಟ್ಯಾಚ್ ಮಾಡ್ಕೋತಾ ಹೋಗಬೇಕು। ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಇರುವಂತಹ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ ಮತ್ತು ಅಲ್ಲಲ್ಲಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡೋಣ। ಈ ರೀತಿ ಸಣ್ಣ ಕಟ್ಸ್ಗಳನ್ನು ಕೊಡೋದ್ರಿಂದ ತಿರುಗಿಸಿ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿಯಾದಂತಹ ನೀರ್ಗೆಗಳು ಬರೋದಿಲ್ಲ ಕೊರಳಿನ ಭಾಗದಲ್ಲಿ, ಅದಕ್ಕೋಸ್ಕರ। ಈಗ ಪಟ್ಟಿಯನ್ನು ಮೇಲ್ಗಡೆಗೆ ತಿರುಗಿಸ್ಕೊಂಡ್ಬಿಟ್ಟು ಪಟ್ಟಿಯನ್ನು ಎಲ್ಲಿ ಅಟ್ಯಾಚ್ ಮಾಡ್ಕೊಂಡಿರ್ತೇವಲ್ಲ ಪಟ್ಟಿ ಮತ್ತು ಟಾಪ್ ಪಾರ್ಟ್ನ ಎಂಡ್ ಎಲ್ಲಿರ್ತೈತಲ್ಲ ಅಲ್ಲಿ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು। ಈ ರೀತಿ ಮಾಡೋದ್ರಿಂದ ಕೊರಳು ಪೂರ್ತಿ ಫಿನಿಶಿಂಗ್ ಆಗಿ ಕಾಣಿಸ್ತೈತಿ, ಅದಕ್ಕೋಸ್ಕರ। ಈ ರೀತಿ ಪಟ್ಟಿಯ ಮೇಲೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಎಕ್ಸ್ಟ್ರಾ ಇರುವಂತಹ ಒಳಗಡೆ ಏನು ತೊಗೊಂಡಿರ್ತೀವಲ್ಲ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಕೊಂಡು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡ್ರಿ। ಈ ರೀತಿಯಾಗಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು। ಹಾಗೆ ಈ ಫ್ರಾಕ್ನ ಕಟಿಂಗ್ ವಿಡಿಯೋವನ್ನು ಹಿಂದಿಯಲ್ಲೂ ಕೂಡ ಅಪ್ಲೋಡ್ ಮಾಡಿ ನನ್ನ ಚಾನಲ್ದಲ್ಲಿ। ನೀವು ಹಿಂದಿ ವ್ಯೂವರ್ಸ್ ಆದರೆ ಹಿಂದಿಯಲ್ಲಿ ನೋಡಬೇಕಂದ್ರೂ ಕೂಡ ಮೇಲ್ಗಡೆ ಐಕಾರ್ನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಲಾಸ್ಟ್ ವಿಡಿಯೋ ಎಂಡಲ್ಲೂ ಕೂಡ ವಿಡಿಯೋ ಲಿಂಕ್ಸ್ಗಳನ್ನು ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಹಿಂದಿ ಮತ್ತು ಕನ್ನಡ ಎರಡರಲ್ಲೂ ಕೂಡ ನೀವು ಕಟಿಂಗ್ ವಿಡಿಯೋವನ್ನು ನೋಡ್ಬೋದು। ಈ ರೀತಿ ಕೊರಳಿನ ಭಾಗವನ್ನು ಫಿನಿಶಿಂಗ್ ಮಾಡಿಕೊಂಡಾದಮೇಲೆ ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಟಕ್ಸ್ಗಾಗಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ। ಮೊದಲಿಗೆ ಟಾಪ್ ಪಾರ್ಟ್ನ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು। ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ರಿ, ಫೋಲ್ಡ್ ಮಾಡಿಕೊಂಡು ಸೆಂಟರ್ ಪಾಯಿಂಟ್ ಎಲ್ಲಿಗೆ ಬರ್ತೈತಿ ಅಲ್ಲಿ ಒಂದು ಚಾಕ್ನಿಂದ ಮಾರ್ಕ್ ಮಾಡ್ಕೊಳ್ರಿ, ಇಲ್ಲಾಂದರೆ ಕಟ್ಸ್ ಕೂಡ ಕೊಡ್ಬೋದು। ನಾನು ಈ ರೀತಿ ಚಾಕಿಂದ ಮಾರ್ಕ್ ಮಾಡ್ಕೊಂಡಿನಿ ನೋಡ್ರಿ, ಇದು ಸೆಂಟರ್ ಪಾಯಿಂಟ್ ಐತಿ। ಈಗ 11-12 ವರ್ಷದ ಹುಡುಗಿಗೆ ಸೆಂಟರ್ ಪಾಯಿಂಟಿಂದ ಎರಡೂ ಕಡೆಗೂ ಕೂಡ 3-3 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ರಿ। 4.5-5 ಇಂಚು ಉದ್ದದ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು ನೋಡ್ರಿ। ಈ ರೀತಿಯಾಗಿ ಎರಡೂ ಸೈಡಲ್ಲೂ ಕೂಡ ಟಕ್ಸ್ನ ಮಾರ್ಕಿಂಗ್ ಮಾಡಿಕೊಂಡು 1/2 ಇಂಚು ಅಗಲ ಇರುವಂತಹ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು। ಮೇಲ್ಗಡೆ 0 ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಕೆಳಗಡೆಗೆ 1/2 ಇಂಚು ಅಗಲ ಇರುವಂತಹ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ರಿ ನೋಡ್ರಿ। ಈ ರೀತಿಯಾಗಿ ನಾವು ಫ್ರಂಟ್ ಪಾರ್ಟ್ನ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು। ಫ್ರಂಟ್ ಪಾರ್ಟ್ನ ಸ್ಟಿಚಿಂಗ್ ಪೂರ್ತಿಯಾಗಿ ಮುಗ್ದೈತಿ, ಇದೇ ರೀತಿಯಾಗಿ ನಾವು ಬ್ಯಾಕ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ। ಬ್ಯಾಕ್ ಪಾರ್ಟ್ನ ಟಕ್ಸ್ ಯಾವ ರೀತಿ ಸ್ಟಿಚ್ ಮಾಡಬೇಕು ತೋರಿಸ್ಬಿಡ್ತೀನಿ। ಶೋಲ್ಡರನ್ನು ಫೋಲ್ಡ್ ಮಾಡ್ಕೊಳ್ರಿ,
ಅದೇ ಕೆಳಗಡೆನೂ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದೇ ಪಾಯಿಂಟ್ಗೆ ನಾವು 4 ರಿಂದ 5 ಇಂಚು ಉದ್ದದ ಟಕ್ಸ್ ಅನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಶೋಲ್ಡರ್ ಪಾಯಿಂಟ್ ಅನ್ನು ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು 4 ರಿಂದ 5 ಇಂಚು ಉದ್ದದ 4.5 ರಿಂದ 5 ಇಂಚು ಉದ್ದದ ಟಕ್ಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಳಿ ಇದು ಬ್ಯಾಕ್ ಟಕ್ಸ್ ಆಯ್ತು ಈಗ ಫ್ರಂಟ್ ಪಾರ್ಟ್ ಅಲ್ಲಿ ಯಾವ ರೀತಿಯಾಗಿ ನಾವು ಕೊರಳಿನ ಫಿನಿಶಿಂಗ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಕೊರಳಿನ ಭಾಗಕ್ಕೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಎರಡು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡರಲ್ಲೂ ಕೂಡ ಕೊರಳಿನ ಫಿನಿಶಿಂಗ್ ಆಯ್ತು ಟಕ್ಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಳೋದಾಯ್ತು ಈಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ಸ್ ಗಳನ್ನು ಜೋಡಿಸ್ಕೊಳ್ಳೋಣ ಶೋಲ್ಡರ್ ಗಳಲ್ಲಿ ಈ ರೀತಿಯಾಗಿ ಜೋಡಿಸ್ಕೊಬೇಕು ಒಂದು ಭಾಗವನ್ನು ಸೀದಾ ಇಟ್ಕೊಳ್ಳ್ರಿ ಇನ್ನೊಂದು ಭಾಗವನ್ನು ನಾವು ಉಲ್ಟಾ ಇಟ್ಕೊಂಡು ಈ ರೀತಿ ಶೋಲ್ಡರ್ ಭಾಗದಲ್ಲಿ ಹೊಲಿಗೆಗಳನ್ನು ಹಾಕೋಬೇಕು ಯಾವುದಾದರೂ ಒಂದು ಭಾಗವನ್ನು ಸೀದಾ ಇಟ್ಕೋಬೇಕು ಅದರ ಮೇಲೆ ಇನ್ನೊಂದು ಭಾಗವನ್ನು ಉಲ್ಟಾ ಇಟ್ಕೊಂಡು ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು ಈ ರೀತಿಯಾಗಿ ಎರಡು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ ಗಳನ್ನು ಜೋಡಿಸ್ಕೊಂಡಿದ್ದಾಯ್ತು ಈಗ ನೆಕ್ಸ್ಟ್ ಇದು ವಿತೌಟ್ ಸ್ಲೀವ್ಸ್ ರೆಡಿ ಮಾಡಕ್ತೀನಿ ಸ್ಲೀವ್ಸ್ ನ ಬದಲಾಗಿ ಉಳಿದಿರುವಂತಹ ಬಟ್ಟೆಯಲ್ಲಿ ಮೇನ್ ಫ್ಯಾಬ್ರಿಕ್ ಏನು ಉಳಿದಿರ್ತಿರ್ತಲ್ಲ ಅದರಲ್ಲಿ ನಾನು 5 ಇಂಚು ಉದ್ದ ಇರುವಂತಹ ಪಟ್ಟಿಯನ್ನು ತಗೊಂಡು ಸ್ಲೀವ್ಸ್ ನ ಭಾಗದಲ್ಲಿ ಸ್ಲೀವ್ಸ್ ನ ಬದಲಾಗಿ ಪ್ಲೇಟ್ಸ್ ಗಳನ್ನು ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ ಅದನ್ನ ಯಾವ ರೀತಿ ಅಂತ ನೋಡ್ಕೊಳ್ಳ್ರಿ ಈಗ ಉಳಿದಿರುವಂತಹ ಬಟ್ಟೆಯಲ್ಲಿ ನಾನು 4 ರಿಂದ 5 ಇಂಚು ಉದ್ದದ ಬಟ್ಟೆಯನ್ನು ತಗೊಂತೀನಿ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ಅಗಲಬೇಕು ಉದ್ದ 4 ರಿಂದ 5 ಇಂಚ್ ಇದ್ರೆ ಸಾಕು ಜಾಸ್ತಿ ಅಗಲ ಜಾಸ್ತಿ ಬೇಕು ಹೆಚ್ಚು ಉದ್ದ ಹೆಚ್ಚು ಅಗಲ ಇರುವಂತಹ ಪಟ್ಟಿ ಬೇಕು ಕೆಳಗಡೆಗೆ ಒಂದು ಎಂಡಿಗೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ನೀವು ಫೋಲ್ಡ್ ಆದರೂ ಮಾಡ್ಕೋಬಹುದು ಇಲ್ಲ ಅಂದ್ರೆ ಪೀಕೋ ಕೂಡ ಹಾಕೋಬಹುದು ಉಲ್ಟಾ ಸೈಡ್ ಅಲ್ಲಿ ಈ ರೀತಿ ನೀವು ಡಬಲ್ ಫೋಲ್ಡ್ ಮಾಡ್ಕೊಳ್ಳ್ರಿ ಮಾಡ್ಕೊಂಡು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಈಗ ಈ ಪಟ್ಟಿಯನ್ನು ನಾನು ಎರಡು ಸ್ಲೀವ್ಸ್ ಗಳಲ್ಲಿ ಅಟ್ಯಾಚ್ ಮಾಡ್ಕೋತೀನಿ ಅದು ಯಾವ ರೀತಿ ಅನ್ನೋದನ್ನು ನೋಡ್ರಿ ಪಟ್ಟಿಯನ್ನು ಉಲ್ಟಾ ಇಟ್ಬಿಟ್ಟು ಕೆಳಗಡೆಗೆ ಒಂದು ಲೈನ್ ಫೋಲ್ಡ್ ಮಾಡ್ಕೊಂಡು ಕೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ ಈಗ ಟಾಪ್ ಪಾರ್ಟನ್ನು ಸೀದಾ ಇಟ್ಕೊಳ್ಳ್ರಿ ಈ ಪಟ್ಟಿಯನ್ನು ಈ ರೀತಿ ಉಲ್ಟಾ ಇಟ್ಕೋಬೇಕು ಮೊದಲು ಒಂದೆರಡು ಇಂಚು ಸೀದಾ ಹೊಲಿಗೆ ಹಾಕ್ಕೊಳ್ಳ್ರಿ ನೋಡಿರಿ ಈ ರೀತಿಯಾಗಿ ಸೀದಾ ಹೊಲಿಗೆ ಹಾಕ್ಕೊಂಡು ಆಮೇಲೆ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ಳ್ರಿ ಈ ರೀತಿ ಆರ್ಮೋಲಲ್ಲಿ ನಾವು ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಹೋಗಬೇಕು ಬಟ್ಟೆ ಜಾಸ್ತಿ ಇತ್ತು ಅಂದ್ರೆ ಸಮೀಪ ಮಾಡ್ಕೊಳ್ಳ್ರಿ ಬಟ್ಟೆ ಕಡಿಮೆ ಇತ್ತು ಅಂದ್ರೆ ಸ್ವಲ್ಪ ದೂರ ದೂರ ಮಾಡ್ಕೋಬಹುದು ನೀರ್ಗೆಗಳು ಜಾಸ್ತಿ ಆಯಿತು ಅಂದ್ರೆ ತೋಳು ಚೆನ್ನಾಗಿ ಕಾಣಿಸ್ತೈತಿ ತೋಳಿನ ಬದಲಾಗಿ ಈ ರೀತಿಯಾಗಿ ನಾನು ಪ್ಲೇಟ್ಸ್ಗಳನ್ನು ಮಾಡಿಕೊಂಡು ಸ್ಲೀವ್ಸ್ ಮಾಡ್ಕೊಂಡಿನಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಈ ರೀತಿಯಾದಂತಹ ಸ್ಲೀವ್ಸ್ಗಳು ನೋಡಿರಿ ಈ ರೀತಿಯಾಗಿ ಆರ್ಮೋಲಲ್ಲಿ ಈ ಪಟ್ಟಿಯನ್ನು ಪ್ಲೇಟ್ಸ್ಗಳನ್ನಾಗಿ ಮಾಡ್ಕೋತಾ ಅಟ್ಯಾಚ್ ಮಾಡ್ಕೋತೀನಿ ನೋಡ್ರಿ ಒಂದು ಭಾಗದಲ್ಲಿ ನಾನು ಪ್ಲೇಟ್ಸ್ಗಳನ್ನು ಮಾಡಿ ರೆಡಿ ಮಾಡಿ ತೋರಿಸ್ತೀನಿ ಈಗ ಮತ್ತೆ ಕೊನೆಗೆ ಬಂದಾಗ ಇನ್ನೊಂದು ಆರ್ಮೋಲ್ನ ಕೊನೆಗೆ ಬಂದಾಗ ಮತ್ತೆ 2 ಇಂಚ್ವರೆಗೂ ನೀವು ಯಾವುದೇ ಪ್ಲೇಟ್ಸ್ ಇಲ್ಲದೇ ಸೀದಾ ಹೊಲಿಗೆ ಹಾಕ್ಕೊಳ್ರಿ ಲಾಸ್ಟಲ್ಲಿ 2 ಇಂಚ್ ಮತ್ತೆ ಸೀದಾ ಹೊಲಿಗೆ ಹಾಕ್ಕೊಳ್ರಿ ಎಕ್ಸ್ಟ್ರಾ ಇರುವಂತಹ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಸ್ಲೀವ್ಸ್ ತುಂಬ ಚೆನ್ನಾಗಿ ಬಂದೈತಿ ಇದೇ ರೀತಿಯಾಗಿ ನೀವು ಎಕ್ಸ್ಟ್ರಾ ಬಟ್ಟೆ ಇತ್ತು ಮೇನ್ ಫ್ಯಾಬ್ರಿಕ್ ಇತ್ತು ಇಲ್ಲಾಂದ್ರೆ ಅದರ ಮೇನ್ ಫ್ಯಾಬ್ರಿಕ್ನ ಯಾವುದಾದ್ರೂ ಕಲರ್ ಕಾಂಬಿನೇಷನ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ನೀವು ಮಕ್ಕಳ ಡ್ರೆಸ್ಗಳಿಗೆ ತೋಳುಗಳನ್ನು ಅಟ್ಯಾಚ್ ಮಾಡ್ಬೋದು ತೋಳನ ಬದಲಾಗಿ ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡಿಕೊಂಡು ಅಟ್ಯಾಚ್ ಮಾಡ್ಬೋದು ಅದೇ ರೀತಿಯಾಗಿ ಇನ್ನೊಂದು ಆರ್ಮೋಲಲ್ಲೂ ಕೂಡ ನಾನು ಪ್ಲೇಟ್ಸ್ಗಳನ್ನು ಮಾಡಿ ಅಟ್ಯಾಚ್ ಮಾಡ್ಕೋತೀನಿ ತೋಳಿನ ಬದಲಾಗಿ ಹಾಗೆ ನನ್ನ ಚಾನಲಲ್ಲಿ ನೀವು ಕಿಡ್ಸ್ಗಳ ಡ್ರೆಸ್ ಸ್ಟಿಚಿಂಗ್ಗಳನ್ನು ನೋಡ್ಬೋದು ಒಂದೇ ಪ್ಲೇಲಿಸ್ಟಲ್ಲಿ ಬಹಳಷ್ಟು ಕಿಡ್ಸ್ಗಳ ಡ್ರೆಸ್ ವಿಡಿಯೋಸ್ಗಳನ್ನು ಒಂದೇ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡೀನಿ ಆ ಲಿಂಕನ್ನು ಲಾಸ್ಟಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ಎಂಡಲ್ಲಿ ಚಿಕ್ಕ ಮಕ್ಕಳ ಲಂಗ ಬ್ಲೌಸ್ಗಳು ಫ್ರಾಕ್ ಮತ್ತು ಬಾರ್ಡರ್ ಸ್ಯಾರಿಗಳಲ್ಲಿ ತುಂಬಾ ಸುಂದರವಾದಂತಹ ಕ್ರಾಪ್ ಟಾಪ್ ಮತ್ತು ಪ್ಲೇಟೆಡ್ ಲೆಹಂಗಾ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ನೀವು ನೋಡ್ಬೋದು ನನ್ನ ಚಾನಲಲ್ಲಿ
ನೋಡ್ರಿ ಈ ರೀತಿಯಾಗಿ ಎರಡು ಸೈಡಲ್ಲೂ ಕೂಡ ಪ್ಲೇಟ್ಸ್ಗಳನ್ನು ಮಾಡಿಕೊಂಡು ತೋಳಿನ ಬದಲಾಗಿ ಪ್ಲೇಟ್ಸ್ ಸ್ಲೀವ್ಸ್ಗಳನ್ನು ರೆಡಿ ಮಾಡ್ಕೊಂಡಿನಿ. ಈಗ ಇದರ ಕೆಳಗಡೆಗೆ ನಾವು ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಕರೆಕ್ಟಾಗಿ ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ರಿ. ಈಗ ನಾನು ಫ್ರಂಟ್ ಪಾರ್ಟನ್ನು ಫೋಲ್ಡ್ ಮಾಡ್ಕೊಂಡಿನಿ. ಫೋಲ್ಡ್ ಮಾಡಿಕೊಂಡು ಲಾಸ್ಟಲ್ಲಿ ಸೊಂಟದ ಭಾಗದಲ್ಲಿ ಒಂದು ಅರ್ಧ ಇಂಚಿನಷ್ಟು ಮೇಲ್ಗಡೆಗೆ ನಾವು ಕ್ರಾಸ್ ಆಗಿ ತಗೋಬೇಕು. ಇಲ್ಲಾಂದರೆ ಎರಡು ಸೈಡ್ಗಳು ಎಳಿ ಬೀಳ್ತಾವು ಎರಡು ಸೈಡ್ಸ್ಗಳಲ್ಲಿ. ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಅರ್ಧ ಇಂಚಿನಷ್ಟು ಮೇಲ್ಗಡೆಗೆ ತಗೊಂಡು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಟಾಪ್ ಪಾರ್ಟ್ನ ಕೆಳಗಡೆಗೆ ಈ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳಲ್ಲಿ ಎರಡನ್ನು ಕೂಡ ಸಪ್ರೇಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಟಾಪ್ ಪಾರ್ಟನ್ನು ಸೀದಾ ಇಟ್ಕೊಳ್ರಿ, ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೋಬೇಕು. ಟಾಪ್ ಪಾರ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗವನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿರಿ ಈ ರೀತಿಯಾಗಿ ಒಂದನ್ನು ಸೀದಾ ಇಟ್ಕೋಬೇಕು, ಇನ್ನೊಂದನ್ನು ಉಲ್ಟಾ ಇಟ್ಕೊಂಡು ಎರಡನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ರಿ. ನೋಡಿರಿ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಕಟ್ ಮಾಡಬೇಕಾದ್ರೆ ನಾವು ಸೊಂಟದ ಭಾಗಕ್ಕೆ ಟಾಪ್ ಪಾರ್ಟ್ನ ಸೊಂಟದ ಭಾಗಕ್ಕೆ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗವನ್ನು ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗ್ತೈತಿ. ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳೀನಿ ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅಂಥೇಳಿ. ಅದನ್ನು ನೋಡ್ಕೊಂಬಿಟ್ಟು ಸರಿಯಾಗಿ ಕಟ್ ಮಾಡ್ಕೊಳ್ರಿ. ಈಗ ಇನ್ನೊಂದು ಭಾಗದಲ್ಲಿ ಬ್ಯಾಕ್ ಪಾರ್ಟಲ್ಲಿ ಟಾಪ್ ಪಾರ್ಟನ್ನು ಸೀದಾ ಇಟ್ಕೊಂಡಿನಿ. ಟಾಪ್ ಪಾರ್ಟ್ನ ಬ್ಯಾಕ್ ಪಾರ್ಟನ್ನು ಸೀದಾ ಇಟ್ಕೊಂಡಿನಿ, ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡಿನಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ ಸೇಮ್ ಎರಡು ಕಡೆಯೂ ಕೂಡ ಇದೇ ರೀತಿಯಾಗಿ ಸ್ಕರ್ಟ್ ಪಾರ್ಟ್ಸ್ಗಳನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಎರಡೂ ಭಾಗದಲ್ಲೂ ಅಟ್ಯಾಚ್ ಮಾಡ್ಕೋಬೇಕು. ಸ್ವಲ್ಪ ಏನಾದರೂ ಹೆಚ್ಚಿಗೆ ಬಂದಿತ್ತಂದರೆ ಸೈಡಲ್ಲಿ ಒಂದು ಸಣ್ಣ ಪ್ಲೇಟನ್ನು ಕೊಡ್ರಿ, ಕೊಟ್ಟು ಅಟ್ಯಾಚ್ ಮಾಡ್ಕೊಳ್ರಿ. ಈಗ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊಳ್ಳೋಣ. ಈಗ ನೋಡಿರಿ ಟಾಪ್ ಪಾರ್ಟು ಮತ್ತು ಸ್ಕರ್ಟ್ ಪಾರ್ಟ್ಸ್ಗಳನ್ನು ಸ್ಟಿಚ್ ಮಾಡ್ಕೊಂಡಾಯಿತು. ನೋಡಿರಿ ಈ ರೀತಿಯಾಗಿ ಸ್ಲೀವ್ಸ್ಗಳನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡೀವಿ. ಈಗ ನೆಕ್ಸ್ಟ್ ನಾವು ಎರಡು ಸೊಂಟದ ಭಾಗದಲ್ಲಿ ಲೇಸ್ಗಳನ್ನು ಅಂದರೆ ಕಸಿಗಳನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಉದ್ದ ಪಟ್ಟಿಯನ್ನು ತೊಗೊಂಡಿನಿ, ಸೀದಾ ಪಟ್ಟಿಯನ್ನು. ಅದನ್ನು ಈ ರೀತಿ ಒಂದು 3 ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಕಸಿಗಾಗಿ. ಇರಲಿಲ್ಲ ಅಂದರೆ ಸೊಂಟದ ಭಾಗದಲ್ಲಿ ಒಂದೊಂದು ಸರ್ತಿ ಲೂಸ್ ಆಗಿಬಿಡ್ತಾವು. ಈ ಕಸಿ ಅಟ್ಯಾಚ್ ಮಾಡಿದ್ವಿ ಅಂದ್ರೆ ಕಟ್ಕೋಬೋದು, ಕಂಫರ್ಟ್ ಆಗಿರ್ತೈತಿ. ಅದಕ್ಕೋಸ್ಕರ ಈ ಫ್ರಾಕ್ಸ್ಗಳಲ್ಲಿ ನೀವು ಕಸಿ ಮಾಡೋದು ಕಸಿ ಕಂಪಲ್ಸರಿಯಾಗಿ ಮಾಡಿದ್ರೇ ಒಳ್ಳೆಯದು. ನೋಡಿರಿ ಈ ರೀತಿಯಾಗಿ ನಾನು ಕಸಿಯನ್ನು ರೆಡಿ ಮಾಡಿಟ್ಕೊಂಡಿನಿ. ಇದೇ ರೀತಿಯಾಗಿ ಇನ್ನೊಂದು ಕಸಿಯನ್ನು ಕೂಡ ರೆಡಿ ಮಾಡ್ಕೋತೀನಿ. ಎರಡು ಸೈಡ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಕಸಿಗಳನ್ನು ರೆಡಿ ಮಾಡ್ಕೋಬೇಕು. ಫ್ರಾಕ್ನ ಎರಡು ಸೈಡ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಫ್ರಾಕ್ ತೊಗೊಂಡಿನಿ. ಫ್ರಾಕನ್ನು ಉಲ್ಟಾ ಮಾಡ್ಕೊಳ್ರಿ. ಉಲ್ಟಾ ಮಾಡಿಕೊಂಡು ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೋಬೇಕು. ತೋಳಿನ ಭಾಗದಿಂದ ಸ್ಟಾರ್ಟ್ ಮಾಡೋಣ. ನೋಡಿರಿ ಈ ರೀತಿಯಾಗಿ ಸರಿಯಾಗಿ ಕರೆಕ್ಟಾಗಿ ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೊಳ್ರಿ. ಜೋಡಿಸ್ಕೊಂಡು ಈಗ ಸೊಂಟದ ಭಾಗದಲ್ಲಿ ಕಸಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಉಲ್ಟಾ ಜೋಡಿಸ್ಕೋತಿರ್ತೀವಲ್ಲ, ಈಗ ಒಳಗಡೆಗೆ ಸೀದಾ ಪಾರ್ಟ್ಗೆ ಈ ರೀತಿ ಕಸಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಒಳಗಡೆಗೆ ಉಲ್ಟಾ ಸೈಡ ಸ್ಟಿಚ್ ಮಾಡ್ಕೋಬೇಕು. ಎರಡು ಸೈಡ್ಸ್ಗಳನ್ನು ಜೋಡಿಸ್ಬೇಕಾದ್ರೆ ಈ ಕಸಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಆಮೇಲೆ ಅಟ್ಯಾಚ್ ಮಾಡ್ತೀವಂದ್ರೆ ಬರಂಗಿಲ್ಲ. ಅದಕ್ಕೋಸ್ಕರ ನೋಡ್ರಿ ಈ ರೀತಿಯಾಗಿ ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೋಬೇಕು. ನಾನು ಜಸ್ಟ್ ಲಾಸ್ಟಲ್ಲಿ ಒಂದೊಂದು ಸ್ಟಿಚ್ ಹಾಕ್ಕೊಂಡು ತೋರ್ಸಾಕತ್ತೀನಿ. ಇದಾದಮೇಲೆ ನೀವು ಫಿಟ್ಟಿಂಗ್ ಮಾಡ್ಕೋಬೋದು. ಚೆಸ್ಟ್ನ ಅಳತೆ ಮತ್ತು ಸೊಂಟದ ಅಳತೆಯ ಪ್ರಕಾರ ಮಾರ್ಕಿಂಗ್ಸ್ಗಳನ್ನು ಹಾಕ್ಕೊಂಡು ಫಿಟ್ಟಿಂಗ್ ಮಾಡಿಕೊಡ್ರಿ. ಸೊಂಟದ ಭಾಗದವರೆಗೂ ಮಾತ್ರ ನಾವು ಫಿಟ್ಟಿಂಗ್ ಮಾಡ್ಕೋಬೇಕು.
ಸ್ಕರ್ಟ್ ಪಾರ್ಟಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂಬ್ರೆಲಾ ಫ್ರಾಕ್ನಲ್ಲಿ ಅಥವಾ ಯಾವುದೇ ರೀತಿಯಾದ ಫ್ರಾಕ್ನಲ್ಲಿ ಕೆಳಗಡೆಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾಡಿ ಪಾರ್ಟ್ಸ್ಗಳಲ್ಲಿ ಮಾತ್ರ ಅಟ್ಯಾಚ್ ಫಿಟ್ಟಿಂಗ್ ಮಾಡ್ಕೋಬೇಕು. ತೋಳು ಮತ್ತು ಚೆಸ್ಟ್ ಹಾಗೆ ಸೊಂಟದ ಭಾಗದ ಅಳತೆಗಳನ್ನು ಸರಿಯಾಗಿ ಮಾರ್ಕಿಂಗ್ಸ್ಗಳನ್ನು ಮಾಡಿಕೊಂಡು ನೀವು ಫಿಟ್ಟಿಂಗ್ ಮಾಡ್ಕೋಬೋದು. ನೋಡಿರಿ, ಈ ರೀತಿಯಾಗಿ ಕಸಿಗಳನ್ನು ಒಳಗಡೆಗೆ ಇಟ್ಕೊಂಬಿಟ್ಟು ಫ್ರಾಕ್ನ ಉಲ್ಟಾ ಸೈಡ್ ಎರಡು ಸೈಡ್ಸ್ಗಳನ್ನು ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಈ ಸ್ಟಿಚಿಂಗ್ ವಿಡಿಯೋವನ್ನು ನಾನು ಹಿಂದಿಯಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆ ಲಾಸ್ಟ್ ವಿಡಿಯೋಸ್ಗಳಲ್ಲಿ ಇದಕ್ಕಿಂತಲೂ ಮುಂಚೆ ಬ್ಲೌಸ್ನ ಫೋರ್ ಟಕ್ಸ್ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡೀನಿ. ಹಾಗೆ ಪಫ್ ಸ್ಲೀವ್ಸ್ಗಳನ್ನು ಅಪ್ಲೋಡ್ ಮಾಡೀನಿ. ಬ್ಯಾಕ್ ನೆಕ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡೀನಿ. ಆ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ನೋಡಿರಿ, ಈ ರೀತಿಯಾಗಿ ನಾವು ಫ್ರಾಕನ್ನು ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಾಯಿತು. ಈಗ ಲಾಸ್ಟಲ್ಲಿ ಕೆಳಗಡೆಗೆ ನಾವು ಪೀಕೋನಾದರೂ ಹಾಕೋಬೋದು, ಇಲ್ಲಾಂದರೆ ಫೋಲ್ಡ್ ಮಾಡಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಪೀಕೋ ಕೂಡ ಹಾಕೋಬೋದು. ನಾನು ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇದು ಲಾಸ್ಟ್, ಇದು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ವಿ ಅಂದರೆ ಫ್ರಾಕ್ ಪೂರ್ತಿಯಾಗಿ ರೆಡಿ ಆಯಿತು. ನೋಡಿರಿ, ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿನಿ. ಇದೇ ರೀತಿಯಲ್ಲಿ ಕೆಳಗಡೆಗೆ ಫುಲ್ ಸ್ಟಿಚ್ ಮಾಡ್ಕೋಬೇಕು ನಾವು ಅಂಬ್ರೆಲಾ ಫ್ರಾಕ್ನ ಕೆಳಗಡೆಗೆ. ನೋಡಿರಿ, ಅಂಬ್ರೆಲಾ ಫ್ರಾಕ್ ಈಗ ಪೂರ್ತಿಯಾಗಿ ರೆಡಿ ಆಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.